ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೇ ಹೊಸಬ್ರು ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಹಾಗೆನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನೀವು ಯಾವುದೇ ವಿಡಿಯೋ ನಿಮಗೆ ಫಸ್ಟ್ ಬಂದು ನೋಡ್ಬೋದು, ಫಸ್ಟ್ ನೋಟಿಫಿಕೇಶನ್ ಬರುವಾಗಲೇ ನೋಡ್ಕೋಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ನಿಮಗೆ ಏನಾದರೂ ಅನಿಸಿದರೆ ಒಂದು ಕಮೆಂಟ್ ಹಾಕಿ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ನಂದು ಇವತ್ತು ಎಲ್ಲ ಕೆಲಸ ಆಗಿದೆ, ಎಲ್ಲ ಕೆಲಸ ಬಿಟ್ಟು ಎಲ್ಲಕ್ಕೆ ನೋಡಿ, ಮನೆ ಕೆಲಸ ಆಗಲಿ, ಮನೆ ಕೆಲಸ ಒಳಗಡೆದೆಲ್ಲ ಆಗಿದೆ, ಅಡುಗೆ ಎಲ್ಲ ಆಗಿದೆ. ಅಡುಗೆ ನಾನು ಚಿಕನ್ ಸಾರು ಮಾಡಿದೆ, ಅದು ಮಾಮೂಲಿ ಇರುತ್ತಲ್ವ, ಯಾಕಂದರೆ ನಮ್ಮದು ಪಕೂರು ಜಾನು ಜಾಸ್ತಿ ತರಕಾರಿನೇ ತಿನ್ನಲ್ಲ, ಜಾಸ್ತಿ ಎಲ್ಲ ಮುಟ್ಟಿಯೇ ನೋಡಲ್ಲ, ಬೇಜಾರಾಗುತ್ತೆ ನೋಡುವಾಗ. ಅದಕ್ಕೆ ನಾನು ಸ್ವಲ್ಪ ಫ್ರಿಡ್ಜಲ್ಲಿ ಯಾವತ್ತೂ ನಾನು ಚಿಕನ್ ಇಟ್ಟಿರ್ತೀನಿ, ಅದನ್ನು ಮಾಡಿಯೇ ಮಾಡ್ತೀನಿ ಅವ್ರಿಗೋಸ್ಕರ. ಜಾನು ಪಕರು ಇದ್ರೇ ನಾವು ಇರೋಕ್ಕೆ ಸಾಧ್ಯ, ನಮ್ಮನ್ನು ಸೇಫ್ ಮಾಡೋದು ಅವರಲ್ವ. ನಾವು ಜಾನು ಪಕರು ನಮ್ಮದು ಪಕರು ನಂದು ಇದು ಕಣ್ಣಾದರೆ ಜಾನು ಇದು ಕಣ್ಣು ನಂದು, ನನಗೆ ಅಷ್ಟು ಇಷ್ಟ ಅವರು. ಅವ್ರಿಗೆ ಯಾವುದು ಕಡಿಮೆ ಮಾಡಲ್ಲ, ನನಗೂ ಇಲ್ಲಾಂದ್ರೂ ಪರವಾಗಿಲ್ಲ, ಜಾನಿಗೆ ಅಂತೂ ಪಕರಿಗೆ ಇಟ್ಟೇ ಇರ್ತೀನಿ ನಾನು. ಆದ್ರೆ ಒಟ್ಟಿಗೆ ಉಳ್ದಿದ್ದು ಮಿಕ್ಕಿದ್ದು ನಾನು ತಿಂತೀನಿ. ಆ ಥರ ಯಾರಾದರೂ ಏನು ಮಾಡ್ತಾರೆ, ನಾವು ಮಿಕ್ಕಿದ್ದು ತಿಂದಿದ್ದು ಜಾನು ಪಕರಿಗೆ ಹಾಕ್ತಾರೆ, ನಾನು ಆ ಥರ ಅಲ್ಲ. ಅವರಿಗೆ ಊಟ ಹಾಕಿ ನಾನು ಮತ್ತೆ ಊಟ ಮಾಡೋದು. ಇವಾಗ ಅವ್ರದ್ದು ಬೆಳಿಗ್ಗೆ ಫಸ್ಟ್ ನಾನು ಊಟ ಕೊಟ್ಟಿದ್ದೀನಿ ಅವ್ರಿಗೆ, ಇವಾಗ ಚಿಕನ್ ಸಾರು ಮಾಡಿ ಊಟ ಕೊಟ್ಟಾಯಿತು. ಫಸ್ಟ್ ತರಕಾರಿಯಲ್ಲಿ ಹಾಕಿದೆ, ಮುಟ್ಟಿನೂ ನೋಡಿಲ್ಲ. ಯಾರ ದನಿಸುವರು ಇವ್ರು ಚಿಕನ್ ಜಾಸ್ತಿ ತಿಂತಾರೆ ಅಂತೇಳಿ. ಖಂಡಿತವಾಗ್ಲೂ ನಾವು ಚಿಕನ್ ಜಾಸ್ತಿ ತಿನ್ನೋದಲ್ಲ, ಒಂದು ದಿನ ಮಾಡಿಟ್ಟರೆ ಅವ್ರಿಗೆ 2-3 ದಿವಸ ಆಗುತ್ತೆ, ಅಷ್ಟು ಇಷ್ಟಪಡ್ತಾರೆ ಅವರು ಚಿಕನ್. ಅದಕ್ಕೋಸ್ಕರ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂದರೆ ನಾಳೆಗೆ ಸಾರಿಗೆ ಬೇಕಲ್ವಾ, ನಾಳೆಗೆ ಸಾರಿಗೆ ಏನಾದರೂ ಒಂದು ರೆಡಿ ಮಾಡಿದರೆ ನಾಳೆಗೆ ಈಸಿ ಆಗುತ್ತೆ. ಏನು ಹುಡುಕ್ಬೇಕಂತಿಲ್ಲ ನಾಳೆ ಏನು ಸಾರು ಮಾಡೋದಂತೇಳಿ. ಅದಕ್ಕೆ ಬನ್ನಿ ನಾಳೆಗೆ ಒಂದು ಸಾರಿಗೆ ರೆಡಿ ಮಾಡುವ. ದಿನಾ ಚಿಕನ್ ಮೀನು ತಿನ್ನೋಕ್ಕಾಗಲ್ಲಲ್ಲ, ದಿನ ಚಿಕನ್ ಮೀನು ತಿನ್ನಕ್ಕೆ ಎಲ್ಲಿಗೆ ಹೋಗ್ಬೇಕು ನಾವು? ಅದಕ್ಕೆ ಏನಾದರೂ ಇದ್ದಿದ್ರಲ್ಲಿ ನಾವು ಇದ್ದ ಹಾಗೆ ಜೀವನ ನಡಬೇಕು. ಇವತ್ತು ದಿನ ಅಂಗಡಿಯಿಂದ ತರೋಕ್ಕೇ ಯೋಚನೆ ಮಾಡಬಾರ್ದು. ನಾವು ಚಿಕನು ಅಷ್ಟೇ, ದಿನ ತರಲ್ಲ ನಾವು, ಒಂದು ದಿವಸ ತಂದರೆ ಅದನ್ನು ಸ್ವಲ್ಪ ಸ್ವಲ್ಪನೇ ಮಾಡಿರ್ತೀವಿ, ಜಾಸ್ತಿ ಮಾಡಲ್ಲ. ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡೋದು. ಅಮ್ಮ ಇಲ್ಲ ಇವತ್ತು, ಅಮ್ಮ ಸ್ವಲ್ಪ ಫಂಕ್ಷನ್ ಇತ್ತು ಒಂದು, ಅದಕ್ಕೆ ಹೋಗಿದ್ದಾರೆ. ಹಾಗೆಯೇ ನನಗೆ ಇಲ್ಲಿ ತನಕ ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ರಿಗೂ ಧನ್ಯವಾದಗಳು. ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೇನೆ. ನನ್ನ ಒಬ್ಳ ಜೀವನದಲ್ಲಿ ನೀವು ನನ್ನ ಬೆನ್ನ ಹಿಂದೆ ಆಗಿ ನಿಂತಿದ್ರಲ್ವೋ, ನಾನು ಅದಕ್ಕೆ ಖುಷಿ ಪಡ್ತೇನೆ, ತುಂಬ ಖುಷಿ ಪಡ್ತೇನೆ ನಾನು. ಇವಾಗ ಏನಾಗಿದೆ ನನಗೆ, ಯೂಟ್ಯೂಬ್ ಇಲ್ಲದೆ ನಾನು ಇಲ್ಲ, ಆ ಥರ ಆಗಿದೆ ನಾನು ನಿಜವಾಗ್ಲೂ. ನನಗೆ ಒಂದು ದುಃಖದಲ್ಲಾಗಲಿ ನನಗೆ ತುಂಬ ಸಪೋರ್ಟ್ ಮಾಡಿದರೆ. ಬನ್ನಿ ನಾನು ಕತ್ತಿಯಲ್ಲಿ ಬಿಟ್ಟೆ, ಮಾಡಕ್ಕೆ ಕಷ್ಟ ತಿನ್ನಕ್ಕೆ ಸುಲಭ. ನೀವು ಉತ್ತರ ಕೊಡ್ಬೇಕು. ಇದು ಹಗ್ಗ ಆಗುತ್ತೆ, ಇದು ಒಣಗಕ್ಕೆ ಹಾಕ್ಬೇಕು, ಇದು ಹೂ ಕಟ್ಟಲಿಕ್ಕೆ ಹಗ್ಗ ಆಗುತ್ತೆ, ಇದು ಒಳ್ಳೆದಾಗುತ್ತೆ ಅಲ್ವಾ? ಕ್ಯಾಮರಾಮ್ಯಾನ್ ಮಾತಾಡೋದಿಲ್ಲ, ಕ್ಯಾಮರಾಮ್ಯಾನ್ ನೋಡಿದ್ದು ಹೂ ಕಟ್ಟಕ್ಕೆ. ಈ ಥರ ತೆಗಿಬೇಕು ನೋಡಿ, ನೋಡಿ ಇನ್ನೂ ಇದೆ ಇದರಲ್ಲಿ ನೋಡಿ. ಯಾರೆಲ್ಲ ಮಾಡ್ತೀರಾ ಹೇಳಿ, ಸಾಂಬಾರು ಮಾಡ್ತೀರಾ, ಯಾರು ತಿಂದಿದ್ದೀರಾ ಕಮೆಂಟ್ ಮಾಡಿ. ಮಳೆ ಬರುತ್ತೆ ಇವಾಗ, ಇದು ಬಂತಲ್ಲ ಇಲ್ಲಿ, ಈ ಥರದ ತೆಗಿಬೇಕು. ಗಂಟು ಥರ ಬರುತ್ತೆ ಮತ್ತೆ ನಿಂತು ಬರ್ತೀನಿ, ಬಟ್ಟೆ ಹಾಳಾಗುತ್ತೆ. ಅದೇ ಈ ಥರ ತೆಗಿಬೇಕು. ಇದು ಇನ್ನೂ ತೆಗಿಯಕ್ಕಿದೆ, ಇದರಲ್ಲಿ ತೆಗಿಬೇಕಿದು ಈ ಥರ ನೋಡಿ, ಈ ಥರ ತೆಗಿಬೇಕು.
ಇದು ತಿಂದ್ರೆ ತುಂಬಾ ಆರೋಗ್ಯ. ಜಾಸ್ತಿ ಮೀನು ಅದು ಇದು ಅಂತೇಳಿ ಹೋಗ್ಬೇಡಿ ನೋಡಿ. ಇದು ಒಣಗಕ್ಕೆ ಹಾಕ್ಬೇಕು, ಇದು ಈ ತರ ಒಣಗಕ್ಕೆ ಹಾಕ್ಬೇಕು. ಇನ್ನು ಮೂರು ಸ್ಟೆಪ್ ಇದೆ ನೋಡಿದ್ರ ನೋಡಿ. ಇದು ಬಾಳದಿಂಡು, ಬಾಳದಿಂಡುನ ಇದನ್ನ ಇಷ್ಟು ತೆಗೆದಿದ್ದೇನೆ ನೋಡಿ. ತೆಗೆದುಕೋ, ಇಷ್ಟು ತೆಗೆದು ಬಿಟ್ಟು ಇವಾಗ ಇದನ್ನ ತೆಗೆಯುವ. ಇನ್ನೂ ಇದೆ ಇದರಲ್ಲಿ ನೋಡಿ, ಸಾಂಬಾರ್ಗೆ ಚೆನ್ನಾಗಾಗುತ್ತೆ. ಬನ್ನಿ, ಇದನ್ನು ಯಾವ ಥರ ತೆಗೆಯುವುದು ಅಂತೇಳಿ ನಾನು ಹೇಳ್ತೀನಿ. ಇದರಲ್ಲಿ ಯಾವುದು ಸಾಂಬಾರು ಮಾಡಬೇಕು ಅಂತೇಳಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮದು ಹೊಟ್ಟೆಯಲ್ಲಿ ಕಲ್ಲು, ಕಿಡ್ನಿ ಸ್ಟೋನ್, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಇಟ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಕಷ್ಟ ಆಗುತ್ತೆ. ಬನ್ನಿ, ಇದನ್ನು ತೆಗೆಯುವ. ನಂಗೆ ಇಟ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಇದರಲ್ಲಿ ಮುಖದ ಇಟ್ಕೊಂಡಿದೆ ನೋಡಿ. ಇಷ್ಟು ಸಿಕ್ತು. ಬನ್ನಿ, ಇದನ್ನು ನಾನು ಇವತ್ತು ಸಾಂಬಾರು ಮಾಡಲ್ಲ, ನಾಳೆ ಸಾಂಬಾರು ಮಾಡಿ ತೋರಿಸ್ತೇನೆ ನೋಡಿ. ಇದು ಆರೋಗ್ಯದ್ದು ತುಂಬ ಒಳ್ಳೆಯದು, ನೀವು ಟ್ರೈ ಮಾಡಿ. ನೋಡಿ ಈ ಥರ ಇದ್ದಿರುತ್ತೆ. ಕಟ್ ಮಾಡೋದು ನಾನು ನಾಳೆ ತೋರಿಸ್ತೇನೆ. ಇವತ್ತು ಸಾಂಬಾರು ಮಾಡಲ್ಲ ಇದು, ನಾಳೆಗೆ. ಓಕೆನಾ? ಆರೋಗ್ಯ ಹೊಟ್ಟೆಗೆ ಅಂತೂ ಕಲ್ಲು ಎಲ್ಲ ಇರುತ್ತಲ್ಲ, ಕಿಡ್ನಿ ಕಲ್ಲು, ಅದಕ್ಕೆಲ್ಲ ತುಂಬ ಒಳ್ಳೆಯದಾಗುತ್ತೆ, ತುಂಬ ಅಂದರೆ ತುಂಬ. ನಾವು ಮಾಡ್ತಾ ಇರ್ತೀವಿ, ನೀವೆಲ್ಲ ಯಾರು ಮಾಡ್ತಾ ಇದ್ದೀರಾ ಹೇಳಿ. ಥ್ಯಾಂಕ್ ಯು. ಇವತ್ತಿನ ವೀಡಿಯೋ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಬರೋಣ. ಓಕೆ.